ಪಾಚಂದ್ರಾ ತುಂಬಾ ಅಪರೂಪ ಆಗ್ಬಿಟ್ಟೆ. ಹೂವಣ್ಣ, ನಿನ್ನಿಂದ ಒಂದು ಸಜೆಷನ್ ಬೇಕಿತ್ತು. ಬಿಟ್ಟಿ ಉಪದೇಶ ಯಾರು ಕೊಡಲ್ಲ ಕೇಳು. ನಮ್ಮ ಚಿಕ್ಕಮ್ಮನ ಮಗನದ್ದು SSLC ಮುಗೀತು, ಅವ್ರ ಅಪ್ಪ ಇಂಜಿನಿಯರಿಂಗ್ ಓದು ಅಂತವ್ರೆ. ಅವ್ನು ನನ್ನ ಕೇಳ್ದ ಕರಿಯರ್ ಏನು ಚೂಸ್ ಮಾಡಲಿ ಅಂತ. ನೀನು ಇದೆಯಲ್ಲಪ್ಪ ಓದಿದವನು, ನಿನ್ ಕೇಳವ ಅಂತ ಬಂದೆ. ಹುಡುಗನ ಮನೇಲಿ ಹೆಂಗವ್ರೆ, ಖರ್ಚು ಮಾಡಿ ಓದಿಸ್ತಾರ? ಈ ಊರಲ್ಲಿ ಸೀಟ್ ಸಿಗ್ದಿದ್ರೇನು, ಕರ್ನಾಟಕದ ಯಾವ ಮೂಲೆಯಲ್ಲಿ ಬೇಕಾದರೂ ಸೀಟ್ ಸಿಗಲಿ ಅಂತಾರೆ. ಫೀಸು, ತಿಂಗಳ ಖರ್ಚು, ರೂಮ್ ಬಾಡಿಗೆ, ಊಟ ತಿಂಡಿ, ಟ್ರಾವೆಲ್ಲು ಅಂತ ಮಿನಿಮಮ್ 7-8 ಲಕ್ಷ ಹೋಗುತ್ತೆ. ಹ್ಞೂ, ತಿಂಗಳ ತಿಂಗಳ 10-15 ಸಾವಿರ ಖರ್ಚಾಗುತ್ತೆ. ಪರವಾಗಿಲ್ಲ ಅಂತವ್ರೆ, ಲೋನ್ ಸಿಗುತ್ತಲ್ಲ ಎಜುಕೇಷನ್ಗೆ, ಹೆಂಗೋ ಮಾಡ್ಕೋತಾನೆ. ನಿನ್ನ ತಲೆ, ಈ ಇಂಜಿನಿಯರಿಂಗ್ ಎಲ್ಲ ಬಡವ್ರಿಗಲ್ಲ, ಇದು ಓದಿದ್ರೆ ಯಾವ ಕೆಲಸನೂ ಸಿಗಲ್ಲ. ಸುಮ್ಮನೆ ಮಜಾ ಮಾಡ್ಕೊಂಡು ಕಾಲೇಜ್ ಲೈಫ್ ಕಳಿಬೇಕು ಅಂತಾರಲ್ಲ, ಅವ್ರಿಗಷ್ಟೇ ಲಾಯಕ್ಕು. ನಂಗೆ ಗೊತ್ತಿರೋ ಹುಡುಗಿ ಒಬ್ಳು BE ಕಂಪ್ಯೂಟರ್ ಸೈನ್ಸ್ ಮಾಡಿದ್ದು, ಇಲ್ಲೆಲ್ಲ ಕಂಡವ್ರ ಜೊತೆ ಸುತ್ತಿದ್ಲು, ಹಂಗೋ ಬೆಂಗಳೂರಲ್ಲಿ ಯಾವುದೋ ಕಂಪ್ನಿ ಸೇರ್ಕೊಂಡು ಕಾರ್ನಲ್ಲಿ ತಿರುಗ್ತಾವಳೆ. ಇಲ್ಲೇ ಚಂಗ್ಲು ಅಂತಿದ್ಯಾ? ಅಷ್ಟು ಸಾಕ್ಬಿಡು, ಯಾವ ಕಂಪ್ನಿಲಿ ಬೇಕಾದ್ರೆ ಕೆಲಸ ಸಿಗುತ್ತೆ. ಹುಡುಗ್ರಿಗೆ ಹಂಗಲ್ಲ, ದಿನಪೂರ್ತಿ ಹಗಲು ರಾತ್ರಿ ದುಡಿದ್ರು ತಿಂಗ್ಳಿಗೆ 6,000 ರೂಪಾಯಿ ಸಂಬಳ ಅಂತಾರೆ. ಅದು ಸರಿ ಬಿಡು, ಯಾವ ಕೆಲಸಕ್ಕೆ ಹೋದ್ರೂ ಬರೀ ಹುಡುಗಿಯರಿಗೆ ಪ್ರಿಫರೆನ್ಸು. ಇಂಜಿನಿಯರಿಂಗ್ ಪಾಠಗಳೇ ವೇಸ್ಟು, 50 ವರ್ಷದ ಹಿಂದಿನ ಟೆಕ್ನಾಲಜಿ ಬಗ್ಗೆ ಪಾಠ ಮಾಡ್ತಾರೆ, ಪ್ರೆಸೆಂಟ್ ಟೆಕ್ನಾಲಜಿ ಬಗ್ಗೆ ಏನೂ ಹೇಳ್ಕೊಳ್ಳಲ್ಲ. ಫ್ಯಾಕ್ಟ್ರಿಗಳಿಗೆ 2-3 ಜನ ಇಂಜಿನಿಯರ್ ಸಾಕು, ಮಿಕ್ಕ ಕೆಲಸಗಳಿಗೆ ಡಿಪ್ಲೊಮಾ ITI ಸಾಕು ಅಂತಾರೆ. ಆದರೆ ಕರ್ನಾಟಕದಲ್ಲಿ 1,000 ಕಾಲೇಜ್ ಇವೆ, ಪ್ರತಿ ವರ್ಷ ಒಂದೊಂದು ಕಾಲೇಜಿನಿಂದ 1,000 ಜನ ಆದರೂ 10 ಲಕ್ಷ ಜನ ಇಂಜಿನಿಯರ್ಸ್ ಔಟ್ಪುಟ್ಟಾದರು. 15 ವರ್ಷದ ಹಿಂದೆ ಫ್ಯಾಕ್ಟ್ರಿಗೆ ಸೇರ್ಕೊಂಡಿರೋನು ರಿಟೈರ್ಡ್ ಆಗೋದು ಇನ್ನೂ 25 ವರ್ಷ ಆದಮೇಲೇ. ಸೊ ಯಾವುದೇ ಹೊಸ ಫ್ಯಾಕ್ಟ್ರಿ ಇಲ್ಲ, ಬರೋ ಇಂಜಿನಿಯರ್ಸ್ಗೆ ಕೆಲಸ ಇಲ್ಲ. ಹಾಗಾದರೆ ಬೇರೆ ಯಾವ ಕೋರ್ಸ್ ಐತೆ? ಎಲ್ಲ ಕೋರ್ಸ್ದು ಅದೇ ಕತೆ, ನಂಗೆ ಗೊತ್ತಿರೋ ಹಂಗೆ ಎಲ್ಲ ಬಿಸ್ನೆಸ್ಸು ಲಾಸ್ನಲ್ಲೇ ಇದೆ. ಗೌರ್ಮೆಂಟ್ ಏನು ಮಾಡ್ತೈತೆ, ಉದ್ಯೋಗ ಸೃಷ್ಟಿ ಮಾಡಬೇಕಲ್ವಾ? ನೀವು RC ಕಳಿಸಿದ್ರಲ್ಲಪ್ಪ ಶಾಸಕರು, ತಿಂಗಳಲ್ಲಿ 15 ದಿನ ರೆಸಾರ್ಟ್ನಲ್ಲಿ, ಇನ್ನೂ 15 ದಿನ ದೇವಸ್ಥಾನಗಳಲ್ಲಿ ಇರ್ತಾರೆ. ಆಪರೇಷನ್ ಮಾಡ್ತೀವಿ, ಸರ್ಕಾರ ಬೀಳಿಸ್ತೀವಿ ಅಂತ ಇನ್ನೊಂದಷ್ಟು ಜನ ತಿರುಗ್ತವ್ರೆ. ಹೇಳೋರು ಯಾರು, ಕೇಳೋರು ಯಾರು? ಮೋದಿ ನೋಟ್ ಬ್ಯಾನ್ ಮಾಡಿದ್ರು, ಕಳ್ಳ ನೋಟ್ ನಿಲ್ಲುತ್ತೆ ಅಂದ್ಕೊಂಡ್ರು, ಏನೂ ಆಗಲಿಲ್ಲ. ಬ್ಲ್ಯಾಕ್ ಮನಿ ಮಾಡ್ಕೊಂಡಿರೋರು ಆರಾಮಾಗವ್ರೆ. ನಾವು ಟ್ಯಾಕ್ಸ್ ಕಟ್ಕೊಂಡು ಭವಿಷ್ಯದಲ್ಲೇ ಹೊಡೆದಾಡ್ತಾ ಇದ್ದೀವಿ. ಹಾಗಾದರೆ ಬ್ಲ್ಯಾಕ್ ಮನಿ ತಡೆಯೋಕೆ ಏನು ಮಾಡಬೇಕು? ಮೋದಿ ಮಾಡಿದ್ದು ಸರಿ, ಮಾಡಿದ ರೀತಿ ಕರೆಕ್ಟಾಗಿ ಮಾಡಲಿಲ್ಲ. ಎಲ್ಲ ಹಣ ಡಿಜಿಟಲ್ ಆದರೆ ಲೆಕ್ಕ ಸಿಗುತ್ತೆ, ಬ್ಲ್ಯಾಕ್ ಮನಿ ಇರಲ್ಲ ಅಂತ ಯೋಚಿಸಿದ್ರು. ಆದರೆ ಜನ ಡಿಜಿಟಲ್ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ 20 ವರ್ಷ ಬೇಕು. ಜೊತೆಗೆ ಈ ಆನ್ಲೈನ್ ಫ್ರಾಡ್ಗಳು ದುಡ್ಡು ದೋಚ್ತಿದ್ದಾರೆ. ಸೊ ಜನಕ್ಕೆ ಡಿಜಿಟಲ್ ಮೇಲೆ ನಂಬಿಕೆ ಇಲ್ಲ. ಎಲ್ಲ ವಸ್ತುಗಳಿಗೂ ಇರೋ ಹಂಗೆ ನೋಟ್ಗೂ ಎಕ್ಸ್ಪೈರಿ ಡೇಟ್ ಇರಬೇಕು. ಎಕ್ಸಾಂಪಲ್, ಒಂದು ನೋಟಿನ ಆಯಸ್ಸು 4 ವರ್ಷ ಅನ್ಕೋ, 2020ಕ್ಕೆ ಈ ನೋಟಿನ ವ್ಯಾಲ್ಯೂ ಡೇಟ್ ಮುಗಿಯುತ್ತೆ ಅಂದರೆ ಏನು ಮಾಡ್ತಾರೆ? ಯಾರೂ ಶೇಖರಿಸಿಡಲ್ಲ, ಬ್ಯಾಂಕ್ ಹೋಗಿ ಹಾಕ್ತಾರೆ. ಆಗ ಒರಿಜಿನಲ್ ನೋಟ್ ಎಲ್ಲೆಲ್ಲಿ ಅವಿಸಿಟ್ಟಿದ್ರು ಬ್ಯಾಂಕಿಗೆ ಬಂದು ಬಿಡುತ್ತೆ. ಹ್ಞೂ, ಕೋಟಾ ನೋಟಿನ ದಂಧೆನೂ ನಿಲ್ಲುತ್ತೆ. ಜನ ಎಲ್ಲ ಈ ಎಕ್ಸ್ಪೈರ್ ಆಗೋ ನೋಟನ್ನು ವ್ಯಾಪಾರಕ್ಕೆ ಬಳಸೋ ಬದಲು ಡಿಜಿಟಲ್ ಕಡೆ ಮನ್ಸು ಮಾಡ್ತಾರೆ. ದೇಶಕ್ಕೆ ನೀನು ಕೊಟ್ಟ ಸಜೆಷನ್ ಸೂಪರು, ಎಕ್ಸ್ಪೈರ್ ಡೇಟ್ ನೋಟ್ ಮೇಲೆ ಆದಷ್ಟು ಬೇಗ ತರಲಿ. ಈಗ ನಮ್ಮ ಹುಡುಗನ ಭವಿಷ್ಯಕ್ಕೆ ಏನಾದರೂ ಹೇಳೋಣ. 5-6 ಲಕ್ಷ ಲೋನ್ ತಗೊಂಡು ಓದೋದೇನು ಬೇಡ, ಜಾಸ್ತಿ ಓದಿದ್ರೆ ಯಾರೂ ಕೆಲಸ ಕೊಡೋಲ್ಲ. ಡಿಪ್ಲೊಮಾ ಓದಿ 20 ವರ್ಷ ಸರ್ವಿಸ್ ಮಾಡಿ ಮ್ಯಾನೇಜರ್ ಆದವನು ಈಗ BE ಮಾಡಿದೆ ಅಂತ ನಿನ್ನ ಕರ್ಕೊಂಡು ಬಂದು ನಿನ್ನನ್ನು ಅವನ ಮೇಲಿನ ಪೊಸಿಷನ್ಗೆ ಇಟ್ಕೋತಾನ? ಇಲ್ಲ, ಅದಕ್ಕೆ ಫ್ಯಾಕ್ಟ್ರಿನಲ್ಲಿ ಈಗ ಇಂಜಿನಿಯರಿಂಗ್ MTech ಮಾಡಿದವ್ರನ್ನ ಸೇರಿಸ್ಕೊಳ್ತಾ ಇಲ್ವಾ? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಒಂದಿಬ್ಬರನ್ನ ಇನ್ಫ್ಲೂಯೆನ್ಸ್ನಲ್ಲಿ ಬಂದವ್ರನ್ನ ದುಡ್ಡು ಕೊಟ್ಟವ್ರನ್ನ ಸೇರಿಸ್ಕೋತಾರೆ. ಇಲ್ಲ, ತುಂಬ ಬ್ರಿಲಿಯಂಟ್ ಆಗಿರೋ ಚಾನ್ಸ್ ಇದೆ, ಆದರೆ 95% ಜನಕ್ಕೆ ಈ ಅವಕಾಶ ಸಿಗಲ್ಲ. ಗುರು, ಜಾಸ್ತಿ ಯೋಚಿಸಿದ್ರೆ ತಲೆ ಕೆಡುತ್ತಿದೆ. SSLC ಆದಮೇಲೆ ಏನು ಗುರು, ಅಷ್ಟೇ ಹೇಳಪ್ಪ. ನಿಮ್ಮ ಚಿಕ್ಕಪ್ಪ ಬೇಕು ಅಂದರೆ ಡಿಪ್ಲೊಮಾ ಸೇರಿಸ್ಲಿ, ಇನ್ನೂ 3 ವರ್ಷ ಆದಮೇಲೆ ಮಗ ಹಗಲು ರಾತ್ರಿ ದುಡಿದು ತಿಂಗಳಿಗೆ 6,000 ರೂಪಾಯಿ ಸಂಬಳ ತರ್ತಾನೆ. ಇಂಜಿನಿಯರಿಂಗು ಫ್ಯಾಕ್ಟ್ರಿ ಬೇಡ. ಹುಡುಗನಿಗೆ ಏನು ಇಷ್ಟ ಕೇಳ್ತೀನಿ, ಗೌರ್ಮೆಂಟ್ ಕೆಲಸ ಅಂದರೆ 20-30 ಲಕ್ಷ ರೆಡಿ ಇಟ್ಕೊಳ್ಳೆ ಕೇಳ್ತೀನಿ, ಇಲ್ಲ ಬಿಸ್ನೆಸ್ ಮಾಡ್ತೀನಿ ಅಂದರೆ 8-10 ಲಕ್ಷ ರೆಡಿ ಇಟ್ಕೊಳ್ಳಿ. ಗೌರ್ಮೆಂಟ್ ಕೆಲಸಕ್ಕೂ ಫಸ್ಟ್ ಎಕ್ಸಾಮ್ ಪಾಸ್ ಮಾಡಬೇಕು, ಆಮೇಲೇ ಲಂಚ ನಡೆಯೋದು. ಅವ್ನ ಗುರಿ ಗೌರ್ಮೆಂಟ್ ಜಾಬು, IAS, KAS, IPS ಆದರೆ BA ತಗೊಳ್ಳಿ, ಇಲ್ಲ ಈಗಿನ ಟ್ರೆಂಡ್ಗೆ BCOM ತಗೊಂಡ್ರೆ ಜಾಬ್ ಇದೆ, ಇಲ್ಲ BEd, BSc ಯಾವುದಾದ್ರೂ ಮಾಡಲಿ. ಎಲ್ಲಾನು ಗೌರ್ಮೆಂಟ್ ಕಾಲೇಜ್ನಲ್ಲೇ ಓದಿದ್ರೆ ವರ್ಷಕ್ಕೆ ಫೀಸು 5,000 ರೂಪಾಯಿಲಿ ಮುಗಿಯುತ್ತೆ. ಮುಂದೆ ಫ್ಯೂಚರ್ ಬೇರೆ ಓದಿಸಿದ್ರೆ ಅವ್ನ ಎಜುಕೇಷನ್ ಮುಗಿಸೋಕ್ಕೆ ಇನ್ನೊಂದು 6 ವರ್ಷದಲ್ಲಿ ಸುಮಾರು 8 ಲಕ್ಷ ರೂಪಾಯಿ ಖರ್ಚಾಗಿರುತ್ತಲ್ವಾ? ಅದೇ ದುಡ್ಡಿನಲ್ಲಿ ಲೋನ್ನಲ್ಲಿ ಎಲ್ಲಾದರೂ ಸೈಟ್ ತಗೊಳಕ್ಕೆ ಹೇಳು. ಇವಾಗ ಏನು ಸೈಟ್ ತಗೊಂಡಿರ್ತಾರ, ಅದ್ರ ವ್ಯಾಲ್ಯೂ ಇನ್ನೊಂದು 6 ವರ್ಷಕ್ಕೆ 30-40 ಲಕ್ಷ ರೂಪಾಯಿಗೆ ಹೋಗ್ತಿರ್ತದೆ. ಅದೇ ಸೈಟ್ ಮೇಲೆ ಲೋನ್ ತಗೊಂಡು ಮನೆನೋ ಮಳಿಗೆನೋ ಮಾಡ್ಕೊಂಡ್ರೆ ಲೈಫ್ ನಡೆಯುತ್ತೆ. ಕೆಲ್ಸಕ್ಕೆ ಸೇರ್ಕೊಂಡು ತರ್ತಾನಲ್ಲ ಸಂಬಳ, ಅದಕ್ಕಿಂತ ಜಾಸ್ತಿ ಇಲ್ಲೇ ಬರ್ತದೆ. ಹ್ಞೂ, ಬೆಂಗಳೂರಿಗೆ ಹತ್ರವಾಗಿ ತೆಗಿಯೋ ಕೇಳ್ತೀನಿ, ಅಲ್ಲಿ ಮನೆ ಇದ್ರೆ ಇವನು ಮುಂದೆ ಕೆಲಸ ಹುಡ್ಕೋಕೆ ಸರಿ ಹೋಗುತ್ತೆ. ಒಳ್ಳೆ ಕೆಲಸ, ದುಡ್ಡನ್ನ ಎಜುಕೇಷನ್ ಅಂತ ಹಾಳು ಮಾಡ್ಕೋಬೇಡಿ, ನಿಮ್ಮ ಭವಿಷ್ಯ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಗುರು. SSLC ಆದ್ಮೇಲೆ ಏನು ಮಾಡಬೇಕು, ಯಾವ ಥರ ಕರಿಯರ್ ಚೂಸ್ ಮಾಡ್ಬೇಕಂತ ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಟ್ಟೆ. ನೀನೇನೋ ನಾನು ಮಾತು ಕೇಳಿದೆ, ಉದ್ಧಾರ ಆಗ್ತೀಯ, ಹೋಗು.
ಇನ್ನು ನಮ್ಮ ದೇಶ ಆಳೋರು ನನ್ನ ಮಾತು ಕೇಳಲಿ, ದುಡ್ಡಿಗೂ ಎಕ್ಸ್ಪೈರಿ ಡೇಟ್ ತರಲಿ, ದೇಶ ಹೆಂಗಾಗುತ್ತೆ ನೋಡ್ತಿರೋ. ಥ್ಯಾಂಕ್ಸ್ ಅಣ್ಣ, ಬರ್ತೀನಿ. ಏಯ್ ಇರೋ, ನಾನೇನೋ ಹೊಟ್ಟೆ ಕೆಚ್ಚಿಗೆ ನಿಮ್ಮ ಹುಡುಗನ ಎಜುಕೇಷನ್ ರೂಟ್ ಬದಲಾಯಿಸ್ತಿ ಅನ್ಕೋಬೇಡ. ಬಾ, ಚೆನ್ನಾಗಿ ಓದಿ ಹಾಳಾಗಿರೋನ ಓದ್ದೆ ಉದ್ಧಾರ ಆಗಿರೋನ ತೋರಿಸ್ತೀನಿ. ಅವ್ರ ಲೈಫ್ ನೋಡಿ ನೀನೇ ಫೈನಲ್ ಆಗಿ ನಿರ್ಧಾರ ಮಾಡುವಂತೆ. ಸಜೆಷನ್ನು ಎಲ್ಲರಿಂದನೂ ತಗೊಳ್ಳಿ, ಡಿಸಿಷನ್ ಮಾತ್ರ ನಿಮ್ಮದೇ ಆಗಿರಲಿ. ಹೆಸರು ಮಂಜುನಾಥ್ ಅಂತ, ನಾನು ಹಳ್ಳಿಯಿಂದ ಬಂದಿರೋದು. ಇಲ್ಲಿ ಮೈಸೂರು ಬಂದು 10-12 ವರ್ಷ ಆಯಿತು. 10-12 ವರ್ಷ ನಾನು ಸ್ಟಾರ್ಟಿಂಗಲ್ಲಿ ಹೆಲ್ಪರಾಗಿ ಕೆಲಸ ಮಾಡ್ಕೊಂಡು ಬಂದಿರೋದು. ಇವತ್ತು ಹೆಲ್ಪರಾಗಿ ಕೆಲಸ ಮಾಡಿ ಆಪ್ರೇಟ್ ಆಗಿ ಪ್ರೋಗ್ರಾಮ್ ಕೆಲಸ ಕಲಿತು ಒಬ್ಬ ಪ್ರೋಗ್ರಾಮರ್ ಆಗಿ ಒಂದು 10 ಜನಕ್ಕೆ ಕೆಲಸ ಕೂಡ ಲೆವೆಲಲ್ಲಿ ಇದ್ದೀನಿ. ನಮ್ಗೆ ಎಷ್ಟು ಮೇನ್ ಬೇಕೋ ಅದನ್ನು ತಿಳ್ಕೊಂಡು ಹಳ್ಳಿಲಿ ಏನು ಎಜುಕೇಷನ್ ಕೊಡ್ತಾರೋ ಅಷ್ಟೇ. ಅದನ್ನು ನಾನು ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ನಾನು ಬಂದು ಸಿಟಿಗೆ ಸೇರಿ ನಾನು ಈ ಥರ ಇದ್ದೀನಿ. ಈ ಥರ ಬಿಸ್ನೆಸ್ ಮಾಡಿಕೊಂಡು ಬಂಡವಾಳ ಏನಿಲ್ಲ ಸರ್, ಝೀರೋ. ಒಂದು ಬ್ಯಾಂಕ್ ಲೋನಲ್ಲಿ ತಗೊಂಡು ಮಾಡ್ಕೊಂಡು ಮಿಷಿನ್ ಲೋನ್ ತಗೊಂಡು ಮತ್ತೆ ಇನ್ನೊಂದು ಆ ಲೋನ್ ಕ್ಲಿಯರ್ ಮಾಡಿ ಮತ್ತೆ ಇನ್ನೊಂದು ಮಿಷಿನ್ ತಗೊಂಡು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಇನ್ನೊಂದು ಮಿಷಿನ್ ಬರ್ತದೆ. ಬಟ್ ಒಂದೊಂದು ಫ್ಯಾಕ್ಟ್ರಿಲಿ ಅಂತ ಒಂದು ಇನ್ವೆಸ್ಟ್ಮೆಂಟ್ ಅಂತ ಬಂದರೆ 1 ಕೋಟಿ ಅಂತ ಹತ್ರ. ಬಟ್ ಏನು ಎಜುಕೇಷನ್ ಒಂದು ಹಳ್ಳಿಯಿಂದ ಬಂದು ನಾನು ಇದು ಮಾಡಿದ್ದೀನಿ. ಈಗ ನೀವು ಓದಿಸ್ತೀರಂತಲ್ಲಪ್ಪ, ಸಾಲ ಸಾಲ ಮಾಡ್ಕೊಂಡು 10 ಲಕ್ಷ ಖರ್ಚು ಮಾಡ್ತಾರೆ, 10 ಲಕ್ಷ ಖರ್ಚು ಮಾಡ್ಬಿಟ್ಟು ಏನು ಬರ್ತದೆ ಅಂತ ಮುಂದೆ ಓದಿಸ್ತೀರಾ? ಕೆಲ್ಸಕ್ಕೆ ಹೋದ್ರೆ ಇವತ್ತೆಲ್ಲ 1,000 ರೂಪಾಯಿ ಅಲ್ವಾ ಸರ್ ಇವೆಲ್ಲ ಲೇಬರ್ ಕೊಡೋದು? ಲೇಬರ್ಗೆ 6-7 ಸಾವಿರ ಪೇಮೆಂಟ್ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ. ನಿಮ್ಗೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ, ನೀವು ಫ್ರೆಷರ್ ಅಂತ ಬರ್ತೀರ, ನಿಮ್ಗೆ ಅಷ್ಟೇ ಇರ್ತದೆ. ನೀವು ಅಲ್ಲಿ ತೋರಿಸ್ಕೊಂಡು ನಿಮಗೆ ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡೋಕ್ಕೆ ಬರಬೇಕಾದ್ರೆ ನಮಗೆ 6-1 ಇಯರ್ ಕೆಲಸ ವರ್ಕ್ ಮಾಡಬೇಕು, ವರ್ಕ್ ಮಾಡಿ ತೋರಿಸ್ಬೇಕು, ಆವಾಗ ನಿಮಗೊಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತೀವಿ. ಫ್ರೆಂಡ್ಸ್, ದುಡ್ಡನ್ನು ಎಜುಕೇಷನ್ ಅಂತ ಹಾಳು ಮಾಡೋ ಮುಂಚೆ ಒಂದು ಬಾರಿ ಯೋಚಿಸಿ, ನಿಮ್ಮ ಕೆರಿಯರ್ನ ಕರೆಕ್ಟಾಗಿ ಆರಿಸ್ಕೊಳ್ಳಿ. ಈ ಗ್ರೇಟ್ ವರ್ಡ್ಸ್ನ ಹೇಳ್ತಾ ಇರೋದು ನಾನು, ನವೀನ್.